ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಮೂಡದ ಒಮ್ಮತ, ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲೇ ಅಸಮಾಧಾನ ಸ್ಫೋಟ. ಕಾರ್ಯಕರ್ತರು ಗಲಾಟೆ ಮಾಡಿದ್ದು ಯಾಕೆ ಗೊತ್ತಾ? ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಿವೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಸ್ಟ್ರಾಟಜಿ ಇದೀಗ ಕಾಂಗ್ರೆಸ್ಗೆ ಮುಳುಗವಾಗುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಕೇವಲ ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಆಕಾಂಕ್ಷಿಗಳು ಪ್ರತಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈನಸ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಅದಾಗಲೇ ಕೈ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿತ್ತು, ಬಣಬಡಿದಾಟ ಶುರುವಾಗಿದೆ. ಇವೆಲ್ಲವನ್ನ ಸರಿಪಡಿಸಿಕೊಂಡು ಚುನಾವಣೆಗೆ ಕೆಲವೇ ದಿನ ತಿಂಗಳುಗಳು ಇರುವಂತಹ ಸಂದರ್ಭದಲ್ಲಿ ಒಮ್ಮತದಿಂದ ಹೆಜ್ಜೆ ಇಡೋಕೆ ಎಷ್ಟು ಸಾಧ್ಯ ಅನ್ನೋ ಪ್ರಶ್ನೆ ಶುರುವಾಗಿದೆ. ಇದೀಗ ಮೂಡಿಗೆರೆ, ಚಿಕ್ಕಮಗಳೂರಿನ ಮೂಡಿಗೆರೆ ಕ್ಷೇತ್ರದಲ್ಲಿ ಕೂಡ ಇಂಥದ್ದೇ ಒಂದು ಅತಿ ದೊಡ್ಡ ಬಣ ಬಡಿದಾಟ ಆಗಿದೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ. ಈ ಮೊದಲು ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ನಡೀತಾ ಇತ್ತು. ಆ ನಂತರದಲ್ಲಿ ಕನಕಗಿರಿ ಮತ್ತು ಗಂಗಾವತಿಯಲ್ಲಿ ಕೂಡ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಪರಸ್ಪರವಾಗಿ ಕೂಗಾಟ ಚೀರಾಟಕ್ಕೆ ಬಿದ್ದಿದ್ರು. ಟಿಕೆಟ್ ನಮಗೆ ಆಗಬೇಕು, ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಅಂತ. ಹೌದು, ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ದಾರೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಫೇವರ್ ಮಾಡ್ತಾರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಭರವಸೆ ಕೊಡ್ತಾರೆ, ಇನ್ನೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿ ಕೆಲಸ ಶುರು ಹಚ್ಕೊಳ್ಳಿ, ನಾನೇ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಟಿಕೆಟು? ಇದೀಗ ಹೊಸ ಉದಾಹರಣೆ ಮೂಡಿಗೆರೆಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟೈಮಲ್ಲಿ ಮೋಟಮ್ಮ ಅವರ ಕೆಲಸ ಭಾರಿ ಜೋರಾಗಿ ನಡೀತಿತ್ತು. ಈ ಬಾರಿ ನಯನಾ ಮೋಟಮ್ಮ ಅವರಿಗೆ, ಅಂದರೆ ಮೋಟಮ್ಮ ಅವರ ಮಗಳು ನಯನಾ ಮೋಟಮ್ಮ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ನಾಗರತ್ನ ಅನ್ನೋರು ಕೂಡ ನಾನು ಮುಂದಿದ್ದೀನಿ ಅಂತಾರೆ. ಒಟ್ಟು 5-6 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ರಾಜ್ಯದಲ್ಲಿ ಇದೀಗ ಗೊಂದಲ ಆಗಿದೆ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ಗೆ. ಮೂಡಿಗೆರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲೇ ನಯನಾ ಮೋಟಮ್ಮ ಅವರ ವಿರೋಧಿಸಿ ಸಾಕಷ್ಟು ಜನ ಕೂಗಾಡಿದ್ದಾರೆ, ವಾಗ್ವಾದ ನಡೆಸಿದ್ದಾರೆ. ಏನದು, ನಯನಾ ಮೋಟಮ್ಮ ಅವರು ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಒಂದಷ್ಟು ಸ್ಥಳೀಯ ನಾಯಕರು, ಮೂಡಿಗೆರೆಯ ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನು ಕಡೆಗಣಿಸಿದ್ದಾರೆ. ತಮ್ಮ ಇಷ್ಟ ಬಂದಂತೆ ಸರ್ವಾಧಿಕಾರಿ ಥರ ನೂಗ್ತಾ ಇದ್ದಾರೆ, ತಮ್ಮ ತಾಯಿಯ ಹೆಸರನ್ನು ಹೇಳಿಕೊಂಡು ರಾಜಕೀಯ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ಗಾಗಿ ದುಡಿದಿರೋ ಸಾಕಷ್ಟು ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಯನಾ ಮೋಟಮ್ಮ ಅವರ ಏಕಪಕ್ಷೀಯ ನಿರ್ಧಾರಗಳಿಗೆ ಯಾವುದೇ ರೀತಿಯ ಸೊಪ್ಪು ಹಾಕೋಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಸಾಕಷ್ಟು ಕೂಗಾಟಗಳು ನಡೀತು, ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಸಾಕಷ್ಟು ಚೀರಾಟಗಳು ನಡೀತು. ಹೀಗಾಗಿ ಇದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತು. ಇಲ್ಲಿ ಯಾರ ಪರವಾಗಿ, ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಒಟ್ಟು ಮೂಡಿಗೆರೆಯಲ್ಲಿ 6 ಜನ ಅರ್ಜಿ ಸಲ್ಲಿಸಿದ್ದಾರೆ. 6 ಜನದಲ್ಲಿ ನಯನಾ ಮೋಟಮ್ಮ ಅವರ ವಿರುದ್ಧವಾಗಿ ಯಾರು ಬಂದು ಕೂಡ ಗಲಾಟೆಯನ್ನು ಮಾಡಲಿಲ್ಲ. ಬದಲಾಗಿ ನಯನಾ ಮೋಟಮ್ಮ ಅವರೇ ಯಾರನ್ನು ಕೂಡ ಸರಿಯಾಗಿ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಗಲಾಟೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಮೂಡಿಗೆರೆಯಲ್ಲಿ ನಡೆದಂಥ ಒಂದು ಮೀಟಿಂಗ್ನಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗಫೂರ್ ಅವರು, ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಕೆಪಿ ಅಂಶುಮಂತ್ ಅವರು, ಪ್ರಧಾನ ಕಾರ್ಯದರ್ಶಿ ಎಂ ಸಿ ಶಿವಾನಂದ ಸ್ವಾಮಿ ಸಭೆಯಲ್ಲಿದ್ದರು, ಪಕ್ಷದ ಎಂ ಎಲ್ ಅಭಿಜಿತ್ ಅಶೋಕ್ ಆಲ್ದೂರ್ ಮೊದಲಾದವರು ನಯನಾ ಮೋಟಮ್ಮ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಉದ್ದೇಶಪೂರ್ವಕವಾಗಿ ಕೆಲ ಸ್ಥಳೀಯ ಮುಖಂಡರ ಹೆಸರನ್ನು ಮೀಟಿಂಗ್ಗೆ ಕರೆದೇ ಅದನ್ನು ಕೈಬಿಡಲಾಗಿದೆ. ಇದಕ್ಕೆ ನೇರವಾಗಿ ನಯನಾ ಮೋಟಮ್ಮ ಅವರ ಏಕಪಕ್ಷ ನಿರ್ಧಾರಗಳೇ ಕಾರಣ, ಹೀಗಾಗಿ ನಾವು ಇದನ್ನು ಖಂಡಿಸ್ತೀವಿ ಅನ್ನೋ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಇನ್ನು ಮೂಡಿಗೆರೆಯಲ್ಲಿ ಟಿಕೆಟ್ಗಾಗಿ 6 ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. ನಯನಾ ಮೋಟಮ್ಮ, ಎನ್ ಆರ್ ನಾಗರತ್ನ, ಹೂವಪ್ಪ, ಪ್ರಭಾಕರ್ ಬಿನ್ನಾಡಿ, ಕೆ ಎಂ ಶ್ರೀರಂಗಯ್ಯ, ಹಾಗೆ ಪವನ್ ಕಿಶೋರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಯಾರಿಗೆ, ನಯನಾ ಮೋಟಮ್ಮ ಅವ್ರಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಕಾಂಗ್ರೆಸ್ನಲ್ಲಿ, ಅವ್ರ ತಾಯಿ ನಿಜಕ್ಕೂ ಕೂಡ ಅತಿ ದೊಡ್ಡ ನಾಯಕರು ಮೋಟಮ್ಮ ಅವರು, ಆದರೂ ಕೂಡ ಅವ್ರಿಗೆ ಟಿಕೆಟ್ ಸಿಗಬೇಕಾ ಅನ್ನೋದ್ರ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ಮೂಡಿಗೆರೆಗೆ ಮಾತ್ರ ಸೀಮಿತ ಆಗಿಲ್ಲ. ಈಗಾಗಲೇ ನಾನು ಹೇಳಿದೆ, ಹುಬ್ಬಳ್ಳಿ ಸೆಂಟ್ರಲ್ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಕನಕಗಿರಿಯಲ್ಲಾಗಿರ್ಬೋದು, ಎಲ್ಲ ಕಡೆ ಬಣ ಬಡಿದಾಟ ಭುಗಿಲೇಳ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ
ಇನ್ನು ಕೆಲವೇ ದಿನಗಳಲ್ಲಿ ಫೈನಲ್ ಮಾಡಬೇಕು, ಶಾರ್ಟ್ ಲಿಸ್ಟ್ ಅನ್ನ ಮಾಡ್ಕೋ ಬನ್ನಿ ಅಂತ ಕೆಪಿಸಿಸಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳಿಗೆ ಒಂದಷ್ಟು ಜನಕ್ಕೆ ಹೇಳಿದ್ದಾರೆ ಈಗಾಗಲೇ ಟಿಕೆಟ್ ಅನ್ನ ಫೈನಲ್ ಮಾಡಬೇಕು ಅಂತ. ಯಾಕಂದ್ರೆ ಅರ್ಜಿಗಳು ಸಾಕಷ್ಟು ಬಂದಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಎಲ್ಲರೂ ಆಕಾಂಕ್ಷಿಗಳಾಗಿದ್ದಾಗ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಇದಕ್ಕೆ ಸದ್ಯ ಚರ್ಚೆ ಆಗ್ತಿರೋ ವಿಚಾರ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಅತಿಯಾದ ಅರ್ಜಿಗಳು ಕಾಂಗ್ರೆಸ್ಗೆ ಮುಳುವಾಗುತ್ತಾ ಅಥವಾ ಪ್ಲಸ್ ಆಗುತ್ತಾ ವರದಾನ ಆಗುತ್ತಾ, ಯಾರು ಪ್ರಬಲ ನಾಯಕರು ಅನ್ನೋದನ್ನು ಗುರುತಿಸೋದ್ರಲ್ಲಿ ಹೆಲ್ಪ್ ಆಗುತ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.